ಸುಳ್ಯ ಸಹಜವಾಗಿನೇ ಇಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂತ ಗೌಡ ಸಮಾಜ ಏನು ಗೌಡ ಸಮಾಜ ಏನು ಅದೇ ಸಮಾಜವಾಗಿ ಪ್ರತಿಬಿಂಬಿತವಾಗಿರ್ತಕ್ಕಂತ ನಮಗೆ ಗೊತ್ತಿರ್ತಕ್ಕಂತ ಇದಕ್ಕೆ ಒಂದು ಐಡೆಂಟಿಟಿಯನ್ನ ಕೊಟ್ಟದ್ದು ಯಾರು ಅಂತಂದ್ರೆ ಶ್ರೀ ಕುರಿಂಜ ವೆಂಕಟರಾಮನಗೌಡರು ಅವರು ಕೇವಲ ಗೌಡ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಸುಳ್ಯಕ್ಕೆ ಒಂದು ಗುರುತನ್ನ ಕೊಟ್ಟಿರ್ತಕ್ಕಂಥವ್ರು ಹಾಗಾಗಿ ವ್ಯಕ್ತಿಗತವಾಗಿ ಸುಳ್ಯದ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಸಂಸ್ಥೆ ಜೊತೆ ಈ ವ್ಯಕ್ತಿಗಳ ಜೊತೆ ಸಂಬಂಧ ಇಲ್ಲ ಅಂತಾದರೂ ಕೂಡ ಗೊತ್ತಿರದಂತೆ ಭಾವನಾತ್ಮಕವಾಗಿ ನಾವು ಕುರ್ಜಿ ಸಂಸ್ಥೆಯ ಮೂಲಕ ನಮ್ಮ ಗುರುತನ್ನು ನಾವು ಬೇರೆಯಲ್ಲಿ ಹೇಳಿಕೊಳ್ತಕ್ಕಂಥದ್ದನ್ನು ನಾವು ನಮಗೆಲ್ಲರೂ ಕೂಡ ಅನುಭವಕ್ಕಿದೆ ಆದರೆ ಗೊತ್ತಿಲ್ಲ ನಾವ್ಯಾರು ಕೂಡ ನಿರೀಕ್ಷೆ ಮಾಡದ ಹಾಗೆ ಈ ಸಲದ ಒಕ್ಕಲಿಗರ ಸಂಘ ಘೋಷಣೆ ಆದ ನಂತರ ಅದಕ್ಕೆ ಮೊದಲೆಲ್ಲ ಸರ್ವಸಮ್ಮತವಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು ಕುರಿಂಜ ವೆಂಕಟರಮಣಗೌಡರ ಕಾಲದಿಂದ ಕೂಡ ಅವರು ಕೂಡ ಸುಮಾರು 26 ವರ್ಷಗಳಷ್ಟು ಅವಧಿಗೆ ನಿರ್ದೇಶಕರಾಗಿದ್ದರು ಆನಂತರ ಅವರ ಮಗ ಆಗಿದ್ದರು ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅವರಿಬ್ಬರು ಮಕ್ಕಳು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಇದು ಅವರ ವ್ಯಕ್ತಿಗತ ಸ್ಪರ್ಧೆ ಆಗಿರ್ಬೋದು ಅಥವಾ ಏನೇ ಹಿನ್ನೆಲೆ ಇರ್ಬೋದು ಆದರೆ ಸಮಾಜ ಗೌಡ ವಿಶೇಷವಾಗಿ ಗೌಡ ಸಮಾಜ ಇದನ್ನು ಕೇವಲ ಅವರ ಇಬ್ಬರ ಮಧ್ಯನ ಸ್ಪರ್ಧೆ ಅಂತ ಸ್ವೀಕಾರ ಮಾಡ್ತಾ ಇಲ್ಲ ಒಟ್ಟು ಸಮಾಜಕ್ಕೆ ಏನಿದೆ ಅಂತಂದರೆ ಅದು ಇಷ್ಟು ದಿವಸ ಒಗ್ಗಟ್ಟಾಗಿರ್ತಕ್ಕಂಥ ಗೌಡ ಸಮಾಜದಲ್ಲಿ ಗುಂಪು ಕಾರ್ಯಕ್ಕೆ ಕಾರಣ ಆಗ್ಬೋದು ಅಥವಾ ವಿಘಟನೆಗೆ ಕಾರಣ ಆಗ್ಬೋದು ಅಂತಕ್ಕಂಥ ಒಂದು ನೋವಿದೆ ಆ ನೋವನ್ನು ಈ ಸಮಾಜ ಯಾರಿಂದ ಹೇಳಿಕೊಳ್ಳಲ್ಲ ಆಗದೆ ಅನುಭವಿಸೋಕೆ ಆಗದಂಥ ರೀತಿಯ ಸಂದರ್ಭದಲ್ಲಿ ಆ ಭಾವನೆಯನ್ನು ಸಂಬಂಧಪಟ್ಟವರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ಹಾಗಾಗಿ ಈ ಪತ್ರಿಕಾ